ನಮಸ್ಕಾರ ಅಮೋಗ ನ್ಯೂಸ್ ಗೆ ಸ್ವಾಗತ ನಾನು ರೂಪಾ ಇದೀಗ ವಾರ್ತೆಗಳ ವಿವರ ಜಿಲ್ಲೆಯಲ್ಲಿ ಜೂನ್ 25 ರಿಂದ ನಡೆಯುವ ಎಸ್ಎಲ್ಸಿ ಪರೀಕ್ಷೆಗೆ ಯಾವ ವಿದ್ಯಾರ್ಥಿಯು ಗೈರು ಹಾಜರಾಗದಂತೆ ನೋಡಿಕೊಳ್ಳಬೇಕೆಂದು ಸಚಿವ ಮಾಧುಸ್ವಾಮಿ ರವರು ಅಧಿಕಾರಿಗಳಿಗೆ ಖಡಕ್ ಆಗಿ ಸೂಚಿಸಿದರು ತುಮಕೂರು ಜಿಲ್ಲೆಯಲ್ಲಿ ಜೂನ್ 25 ರಿಂದ ಜುಲೈ 2 ರವರೆಗೆ ನಡೆಯುವ ಎಸ್ಎಲ್ಸಿ ಪರೀಕ್ಷೆಗೆ ಯಾವುದೇ ವಿದ್ಯಾರ್ಥಿಯು ಗೈರು ಹಾಜರಾಗಬಾರದಂತೆ ಎಚ್ಚರ ವಹಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ ರವರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ನಡೆದ ಎಸ್ಎಲ್ಸಿ ಪರೀಕ್ಷಾ ಪೂರ್ವ ಸಿದ್ಧತಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕೊರೋನಾ ನಿಯಂತ್ರಿಸುವಲ್ಲಿ ಜಿಲ್ಲೆ ಯಶಸ್ವಿಯಾಗಿರುವಂತೆ ಎಸ್ಎಲ್ಸಿ ಪರೀಕ್ಷೆಯನ್ನು ಸಮರ್ಪಕವಾಗಿ ವ್ಯವಸ್ಥಿತವಾಗಿ ಮಾಡಬೇಕು ಮಕ್ಕಳು ಭಯಪಡದೆ ಪರೀಕ್ಷೆ ಬರೆಯುವಂತಾಗಬೇಕು ಅಲ್ಲದೆ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಮನೆಯಿಂದಲೇ ಬಿಸಿ ನೀರನ್ನು ಬಿಸಿ ಹಾರಿದ ನೀರು ತರುವಂತೆ ತಿಳಿಸಬೇಕು ಪರೀಕ್ಷಾ ಕೇಂದ್ರಗಳಲ್ಲಿ ಮಕ್ಕಳ ಮನಸ್ಥಿತಿ ಕೆಡದಂತೆ ಎಚ್ಚರ ವಹಿಸಬೇಕು ಎಂದರು ಪರೀಕ್ಷಾ ಕೇಂದ್ರಗಳಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟಾಗದಂತೆ ಒಂದು ದಿನದ ಮೊದಲೇ ಕೊಠಡಿಗಳ ವಿವರಗಳನ್ನು ಮೊಬೈಲ್ಗೆ ಸಂದೇಶ ಕಳುಹಿಸಲಾಗುವುದು ಪರೀಕ್ಷಾ ಕೇಂದ್ರದಲ್ಲಿ ಎನ್ಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಮಾರ್ಗದರ್ಶನ ನೀಡಲಾಗುವುದು ಹಾಗೂ ಮಾರ್ಗದರ್ಶಕ ಫಲಕಗಳನ್ನು ಅಳವಡಿಸಲಾಗುವುದು ಮಕ್ಕಳಿಗೆ ಭೀತಿ ಸೃಷ್ಟಿ ಮಾಡಬೇಡಿ ಭಯದ ವಾತಾವರಣ ದೂರ ಮಾಡಿ ಸಮಾಧಾನವಾಗಿ ಪರೀಕ್ಷೆ ಬರೆಯುವಂತಾಗಬೇಕೆಂದು ಅವರು ತಿಳಿಸಿದರು ಪರೀಕ್ಷಾ ಕೇಂದ್ರದಿಂದ ದೂರವಿರುವ ಮಕ್ಕಳ ಮಾಹಿತಿ ಪಡೆದು ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು ಪರೀಕ್ಷಾ ಕೇಂದ್ರಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಮಕ್ಕಳು ಬಂದಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಒಂದು ವೇಳೆ ಪ್ರಯಾಣಕ್ಕೆ ತೊಂದರೆಯಾಗಿ ಗೈರು ಹಾಜರಾಗುವ ಮಕ್ಕಳನ್ನು ಸರ್ಕಾರಿ ಇಲಾಖೆ ವಾಹನಗಳ ಮೂಲಕ ಕರೆತರಬೇಕು ತಡವಾಗಿ ಬಂದರೂ ಸಹ ಮಕ್ಕಳಿಗೆ ಪರೀಕ್ಷೆ ಬರೆಯುವ ಅವಕಾಶ ನೀಡಬೇಕು ಮಕ್ಕಳನ್ನು ಕರೆತರುವ ವಾಹನಗಳಲ್ಲಿ ಶಿಕ್ಷಕರನ್ನು ನೇಮಿಸಬೇಕು ಎಂದರಲ್ಲದೆ ಮೊದಲ ದಿನದಿಂದ ಪರೀಕ್ಷೆ ಮುಗಿಯುವವರೆಗೂ ವಿದ್ಯಾರ್ಥಿಗಳು ಕೂರುವ ಜಾಗವನ್ನು ಬದಲಾಯಿಸಬಾರದೆಂದು ಅವರು ಡಿಡಿಪಿಐಗಳಿಗೆ ಸೂಚಿಸಿದರು ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲಿ ಆರೋಗ್ಯ ಸಿಬ್ಬಂದಿಗಳಿರಬೇಕು ಪ್ರಥಮ ಚಿಕಿತ್ಸೆ ಪ್ಯಾರಾಸಿಟಮಲ್ ಮಾತ್ರೆ ಸೇರಿದಂತೆ ಆರೋಗ್ಯ ಪರಿಕರಗಳನ್ನು ಕೇಂದ್ರಗಳಲ್ಲಿ ಒದಗಿಸಬೇಕು ನೇಮಿಸಿರುವ ಆರೋಗ್ಯ ಸಿಬ್ಬಂದಿಗಳ ವಿವರಗಳನ್ನು ಆಯಾ ತಾಲೂಕು ಬಿಒಗಳಿಗೆ ನೀಡಬೇಕು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆ ನಡೆಸಬೇಕೆಂದು ಡಿಎಚ್ಒ ಅವರಿಗೆ ಸೂಚಿಸಿದರು ಕಂಟೈನ್ಮೆಂಟ್ ವಲಯದಿಂದ ಪರೀಕ್ಷೆ ಬರುವ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಕಲ್ಪಿಸಲಾಗುವುದು ಪರೀಕ್ಷಾ ಆವರಣ ಕೊಠಡಿಗಳಲ್ಲಿ ಮೊಬೈಲ್ ಫೋನ್ಗಳನ್ನು ನಿಷೇಧಿಸಲಾಗಿದೆ ಜ್ವರ ಬಂದಿರುವ ಮಕ್ಕಳಿಗೆ ಮುಂಜಾಗ್ರತೆ ವಹಿಸಿ ಪರೀಕ್ಷೆ ಬರೆಸಲಾಗುವುದು ಸಾಧ್ಯವಾದಷ್ಟು ಮನೆಯ ಆಹಾರ ಪದಾರ್ಥಗಳನ್ನು ಬಳಸಬೇಕು ಪರೀಕ್ಷೆ ಬರೆದು ಕ್ಷೇಮವಾಗಿ ಮನೆಗೆ ತೆರಳುತ್ತಾರೆ ಆದ್ದರಿಂದ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಪೋಷಕರು ಗುಂಪು ಸೇರದಂತೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಉಪವಿಭಾಗಾಧಿಕಾರಿಗಳು ತಮ್ಮ ವ್ಯಾಪ್ತಿಯ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಸಿದ್ಧತೆಯನ್ನು ಪರಿಶೀಲಿಸಬೇಕು ಕೊರತೆ ಇದ್ದರೆ ಸಂಬಂಧಿಸಿದವರಿಗೆ ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸಲು ಕ್ರಮವಹಿಸಬೇಕೆಂದರು ಇನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಮಾತನಾಡಿ ಪರೀಕ್ಷಾ ಕೇಂದ್ರದಲ್ಲಿ ಕೊರತೆಯಾಗದಂತೆ ಆರಾಮವಾಗಿ ಪರೀಕ್ಷೆ ಬರೆಯಲು ಡೆಸ್ಕ್ಗಳನ್ನು ಹಾಕಬೇಕು ಆರೋಗ್ಯ ಸಿಬ್ಬಂದಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಕೋವಿಡ್ ನಿಯಂತ್ರಣದ ಮುಂಜಾಗ್ರತಾ ಕ್ರಮಗಳ ತರಬೇತಿ ನೀಡಲಾಗಿದೆ ತರಬೇತಿಯಲ್ಲಿ ಮಾದರಿ ಪರೀಕ್ಷಾ ಕೇಂದ್ರದ ಮಾಕ್ ವಿಡಿಯೋವನ್ನು ಪ್ರದರ್ಶಿಸಲಾಗಿದೆ ಎಂದು ಅವರು ತಿಳಿಸಿದರು ಪರೀಕ್ಷಾ ಸಿದ್ಧತೆಯ ಕ್ರಮಗಳ ಬಗ್ಗೆ ಸಚಿವರು ಕೇಳಿದಾಗ ಇದಕ್ಕೆ ಉತ್ತರಿಸಿದ ಡಿಡಿಪಿಐ ಕಾಮಾಕ್ಷಿ ಅವರು ದಕ್ಷಿಣ ಜಿಲ್ಲೆಯಲ್ಲಿ ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ 23,783 ಇದರಲ್ಲಿ ಬಾಲಕರು 13,195 ಬಾಲಕಿಯರು 10,585 ಹಾಗೂ ಮಧುಗಿರಿ ಶೈಕ್ಷಣಿಕ ವಿಭಾಗದಲ್ಲಿ ಒಟ್ಟು 13,202 ವಿದ್ಯಾರ್ಥಿಗಳ ಪೈಕಿ ಬಾಲಕರು 7,022 ಬಾಲಕಿಯರು 6,180 ವಿದ್ಯಾರ್ಥಿಗಳು 144 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ ಎಂದರು ಹಾಗೂ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐ ರೇವಣ್ಣ ಸಿದ್ದಪ್ಪ ಮಾತನಾಡಿ ಎಲ್ಲ ಕೇಂದ್ರಗಳನ್ನು ಸ್ಯಾನಿಟೈಸ್ ಮಾಡಲಾಗಿದೆ ಪ್ರತಿ ಕೇಂದ್ರಕ್ಕೆ 200 ವಿದ್ಯಾರ್ಥಿಗಳಿಗೆ ಒಂದರಂತೆ ಥರ್ಮಲ್ ಸ್ಕ್ರೀನಿಂಗ್ ಯಂತ್ರವನ್ನು ಪರೀಕ್ಷಾ ಮಂಡಳಿ ವತಿಯಿಂದ ಸರಬರಾಜು ಮಾಡಲಾಗುತ್ತಿದೆ ಕೊಠಡಿಗೆ 18-20 ವಿದ್ಯಾರ್ಥಿಗಳನ್ನು ಕೂರಿಸಲಾಗುತ್ತಿದ್ದು ಸಾಮಾಜಿಕ ಅಂತರಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ಅವರು ಸಚಿವರಿಗೆ ಮಾಹಿತಿ ನೀಡಿದರು ಕಂಟೈನ್ಮೆಂಟ್ ವಲಯ ಹೊರತುಪಡಿಸಿ ಪರೀಕ್ಷಾ ಕೇಂದ್ರಗಳಿವೆ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಕ್ಕಳಿಗೆ ಸ್ಯಾನಿಟೈಸ್ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಿಳಿಸಲಾಗಿದೆ ಪರೀಕ್ಷಾ ಕೇಂದ್ರಗಳಿಗೆ ಸಿಸಿಟಿವಿ ಅಳವಡಿಸಲಾಗಿದೆ ಅಲ್ಲದೆ ಪಾಸಿಟಿವ್ ಇರುವ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಮಂಡಳಿಯ ಸೂಚನೆಯಂತೆ ಸಪ್ಲಿಮೆಂಟರಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗುವುದು ಎಂದು ಅವರು ಸಚಿವರ ಗಮನಕ್ಕೆ ತಂದರು ಇನ್ನು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೋನವಂಶಿ ಕೃಷ್ಣ ಉಪವಿಭಾಗಾಧಿಕಾರಿಗಳು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಾಲೂಕು ತಹಶೀಲ್ದಾರ್ಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು
ತುಮಕೂರು ಜಿಲ್ಲೆಯಲ್ಲಿ ರಸ್ತೆ ಅಭಿವೃದ್ಧಿ ಮಾಡದೆ ಸರ್ಕಾರಕ್ಕೆ ವಾಪಸಾದ 80 ಲಕ್ಷ ರೂಪಾಯಿ ಬಗ್ಗೆ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಯಿತು। ಜಿಲ್ಲೆಯಲ್ಲಿ ರಸ್ತೆ ಅಭಿವೃದ್ಧಿ ಮಾಡದೆ ಸರ್ಕಾರಕ್ಕೆ 80 ಲಕ್ಷ ರೂ ವಾಪಸ್ ಕಳುಹಿಸಲು ಕಾರಣರಾದ ಅಧಿಕಾರಿಗಳನ್ನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಿಯಾಗಿ ಸದಸ್ಯರುಗಳು ತರಾಟೆಗೆ ತೆಗೆದುಕೊಂಡರು। ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಸದಸ್ಯ ಡಾಕ್ಟರ್ ನವ್ಯ ಬಾಬುರವರು ಪ್ರಸ್ತಾಪಿಸಿ ರಸ್ತೆ ಅಭಿವೃದ್ಧಿಯನ್ನು ಮಾರ್ಚ್ 31 ರೊಳಗೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವಹಿಸಿದ್ದರಿಂದ ಸರ್ಕಾರವು 80 ಲಕ್ಷ ರೂಪಾಯಿಯನ್ನು ಹಿಂತೆಗೆದುಕೊಂಡಿದೆ ಎಂದು ಹೇಳಿದರು। ಇದಕ್ಕೆ ಅಧಿಕಾರಿಗಳೇ ಕಾರಣವಾಗಿದ್ದು ಕ್ಷೇತ್ರಗಳಲ್ಲಿ ರಸ್ತೆ ಅಭಿವೃದ್ಧಿ ಆಗಿಲ್ಲವೆಂದು ಸದಸ್ಯರು ಕೇಳಿದರೆ ಏನು ಉತ್ತರ ನೀಡಲು ಸಾಧ್ಯವೆಂದು ಅಧಿಕಾರಿಗಳನ್ನು ಸದಸ್ಯ ಡಾಕ್ಟರ್ ನವ್ಯ ಬಾಬು ಪ್ರಶ್ನಿಸಿದರು। ಯಾವುದೇ ಮಾಹಿತಿ ನೀಡದೆ ಸರ್ಕಾರವು ಹಣವನ್ನು ಹೇಗೆ ಹಿಂತೆಗೆದುಕೊಳ್ಳುತ್ತದೆ ಎಂದು ಹೇಳಿ ಅಧಿಕಾರಿಗಳು ಸಹ ಸಕಾಲದಲ್ಲಿ ಕೆಲಸ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದರ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು। ಗ್ರಾಮಾಂತರ ಪ್ರದೇಶಗಳಲ್ಲಿ ಕೊಳವೆ ಬಾವಿ ಕೊರೆಸಿ ಅದಕ್ಕೆ ಪಂಪ್ ಮೋಟಾರ್ ಅಳವಡಿಸಿ ಜನರಿಗೆ ನೀರು ಕೊಡುವ ವ್ಯವಸ್ಥೆ ಮಾಡಬೇಕೆಂದು ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಅಧಿಕಾರಿಗಳಿಗೆ ಸೂಚಿಸಿದರು। ಕೊಳವೆ ಬಾವಿ ಕೊರೆಸಿದ ನಂತರ ಜನರಿಗೆ ನೀರು ನೀಡುವ ಕಾರ್ಯ ಆಗಬೇಕು, ಅದನ್ನು ಬಿಟ್ಟು ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲವೆಂದು ನಿರ್ಲಕ್ಷ್ಯ ಮಾಡುವುದು ಸರಿಯಿಲ್ಲವೆಂದು ಸಭೆಯಲ್ಲಿದ್ದ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳು ಹೇಳಿದರು। ಅದಕ್ಕೆ ನಿಮ್ಮತ್ರ ಮಾಹಿತಿ ಇದೆ, ನೀವೇ ಕೇಳಿ ತಿಳ್ಕೋಬಹುದಲ್ವಾ? ಅದು ನಿಮ್ ಪಾರ್ಟ್ ಆಫ್ ವರ್ಕ್ ತಾನೇ. ಈಗ ನೀವು ಅದನ್ನೇ ಮಾಡೋದು, ಈಗ ಬೋರ್ಡ್ ಕ್ಲೀನ್ ಮಾಡ್ತೀರಾ, ಬೋರ್ಡ್ ಕ್ಲೀನ್ ಮಾಡ್ತಾ ಇದ್ದಾರೆ, ಈಗ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿದೀವಿ ಅಂತ ಹೇಳ್ತೀರಾ, ಆಮೇಲೆ ಈಗ ಅದಕ್ಕೆ ಎಲೆಕ್ಟ್ರಿಫಿಕೇಶನ್ ಆಗಿದೆಯಾ, ಈಗ ಪಂಪ್ ಮೋಟರ್ ಮಾಡಿ ಅದನ್ನ ಯೂಸ್ ಮಾಡ್ತಾ ಇದಾರಲ್ಲ ಅಂತದ್ದು ನೀವು ಕನ್ಸರ್ನ್ ಇರೋದಿಲ್ಲ, ನಮ್ಮ ಪಾರ್ಟ್ ಆಫ್ ವರ್ಕ್ ಹೇಳಿ ಕ್ಲೀನ್ ಬೋರ್ಡ್ ಅಂತ ಮುಗೀತು ಅಂತ ಮಾಡ್ತೀರಾ। ಒಂದು ಹಂತದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ವಿಭಾಗದ ಅಧಿಕಾರಿಯನ್ನು ಉಪಾಧ್ಯಕ್ಷರಾದಿಯಾಗಿ ಸದಸ್ಯರು ತರಾಟೆಗೆ ತೆಗೆದುಕೊಂಡು ಮಾಹಿತಿಯೊಂದಿಗೆ ಸಭೆಗೆ ಬರಬೇಕೆಂದು ತಿಳಿಸಿದರು। ಗ್ರಾಮಾಂತರ ಪ್ರದೇಶಗಳಲ್ಲಿ ಎಷ್ಟು ಓವರ್ ಟ್ಯಾಂಕ್ ಇದೆ, ಎಷ್ಟು ಬೋರ್ವೆಲ್ಗಳನ್ನು ಕೊರೆಯಲಾಗಿದೆ, ಅದರಲ್ಲಿ ಎಷ್ಟು ಸಫಲ ಎಷ್ಟು ವಿಫಲವಾಗಿದ್ದರ ಬಗ್ಗೆ ಮಾಹಿತಿ ನೀಡಿ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಮಾಹಿತಿ ಲಭ್ಯವಿಲ್ಲವೆಂದು ಉತ್ತರಿಸಿದರು। ಮುಂದಿನ ಸಭೆಗೆ ಎಲ್ಲ ಮಾಹಿತಿ ನೀಡಬೇಕೆಂದು ಉಪಾಧ್ಯಕ್ಷರಾದಿಯಾಗಿ ಸದಸ್ಯರು ಸೂಚಿಸಿದರು। ಮತ್ತೆ ಅಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಭೇಟಿ ಮಾಡಿ ಮತ್ತೆ ಒಂದು ಮೀಟಿಂಗ್ ಮಾಡಿ, ಅಲ್ಲಿ ತಾಲೂಕ್ ವೈಸ್ ಮೊದಲು ಹೋಗಿ ತಾಲೂಕ್ ವೈಸ್ ಹೋಗ್ಬಿಟ್ಟು ಮೀಟಿಂಗ್ ಮಾಡಿ ಕ್ರಿಯಾ ಯೋಜನೆ ಮಾಡಿ ಅದನ್ನ ಅನುಮೋದನೆ ಮಾಡ್ತಾ ಇದ್ದೀವಿ। ಅದೇ ತರ ನೆಕ್ಸ್ಟ್ ಇವಾಗ ಸಿಕ್ಕಿದ ತಕ್ಷಣ ಮೊದಲು ತಾಲೂಕ್ ವೈಸ್ ಜಿಲ್ಲೆಯಲ್ಲಿ ಶಿಥಿಲವಾಗಿರುವ ಶಾಲಾ ಕಟ್ಟಡಗಳನ್ನು ರಜೆ ಅವಧಿಯೊಳಗೆ ಮುಗಿಸುವಂತೆ ಸಭೆಯಲ್ಲಿದ್ದ ಡಿಡಿಪಿಐ ರವರಿಗೆ ಸೂಚಿಸಲಾಯಿತು। ಈಗ ಏನು ಶಾಲೆಗಳಿಗೆ ರಜೆ ಇದೆ, ಅದನ್ನ ವರ್ಕ್ ಒಂದು ಸ್ವಲ್ಪ ಬೇಗ ಕಂಪ್ಲೀಟ್ ಆಗುವ ಹಾಗೆ ತಾವು ಒಂದು ಸ್ವಲ್ಪ ಡೈರೆಕ್ಷನ್ಸ್ ಕೊಡ್ಬೇಕು। ಅದ್ರ ಜೊತೆಗೆ ಸಿವಿಲ್ ವರ್ಕ್ಸ್ಗಳು ನಮಗೆ ಹೊಸ ರೂಮು ಈ ಸಲ 108 ಕೋಟಿ ಬಂದಿದೆ ಮೇಡಮ್, ಪ್ರೈಮರಿ ಮತ್ತೆ ಹೈಸ್ಕೂಲ್ ಸೇರಿ ದುರಸ್ತಿಗೂ ಕೂಡ ನಮಗೆ 276 ಪ್ರೈಮರಿ ಶಾಲೆ
213 ಹೈಸ್ಕೂಲ್ಸ್ ಅಷ್ಟು ಆ ವ್ಯವಸ್ಥೆಗೂ ಕೂಡ ಹಣ ಬಿಡುಗಡೆ ಆಗಿರೋದು ಪಿ ಆರ್ ಇಡಿದು ಮತ್ತೆ ಪಿ ಡಬ್ಲ್ಯೂ ಡಿಗೆ ಏಜೆನ್ಸಿ ಫಿಕ್ಸ್ ಆಗಿದೆಲ್ಲ ಅವ್ರದ್ದು ಇನ್ನ ವರ್ಕ್ ಏನು ಪ್ರೋಗ್ರೆಸ್ ಆಗಿಲ್ಲ ಹಿಂದಿನ ಮೀಟಿಂಗ್ ಅಲ್ಲಿ ಕೂಡ ಇನ್ನು ಈ ಸಭೆಯಲ್ಲಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸಾಮಾನ್ಯ ಸ್ಥಾಯಿ ಸಮಿತಿ ಸದಸ್ಯರುಗಳಾದ ರೇಣುಕಾ ಕೃಷ್ಣಮೂರ್ತಿ, ಡಾಕ್ಟರ್ ನವ್ಯ ಬಾಬು, ಅನಿತಾ ಸಿದ್ದೇಗೌಡ, ಯಶೋಧ ಗಂಗರಾಜು, ರಾಜೇಗೌಡ, ನರಸಿಂಹಮೂರ್ತಿ ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಕಿಟ್ಟದಗುಪ್ಪೆ ಗ್ರಾಮದ 55 ವರ್ಷದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದರಿಂದ ಗ್ರಾಮವನ್ನು ಸೀಲ್ ಡೌನ್ ಮಾಡಲಾಗಿದೆ. ಗುಬ್ಬಿ ತಾಲೂಕು ಹೇರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಿಟ್ಟದಕುಪ್ಪೆ ಗ್ರಾಮದ ಹಾಗೂ ಚೇಳೂರು ಗ್ರಾಮದ ಪಟೇಲ್ ಕಲ್ಯಾಣ ಮಂಟಪದಲ್ಲಿದ್ದ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶುಭ ಕಲ್ಯಾಣ್ ಸದರಿ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಒಟ್ಟು 380 ವಾಸದ ಮನೆಗಳಿದ್ದು 1460 ಜನಸಂಖ್ಯೆಯನ್ನು ಹೊಂದಿರುವ ಕಿಟ್ಟದಕುಪ್ಪೆ ಗ್ರಾಮವನ್ನು ಬಫರ್ ಝೋನ್ ಆಗಿ ಪರಿವರ್ತಿಸಲಾಗಿದೆ. ಇದೇ ರೀತಿ ಚೇಳೂರು ಗ್ರಾಮದ ಪಟೇಲ್ ಕಲ್ಯಾಣ ಮಂಟಪದಲ್ಲಿ ಅನ್ಯ ರಾಜ್ಯದ 7 ಜನರನ್ನು ಕ್ವಾರಂಟೈನ್ ಮಾಡಿದ್ದು ಇವರುಗಳಿಗೆ ಕೋವಿಡ್ ಪರೀಕ್ಷೆ ಕೈಗೊಂಡಿದ್ದು ಈ ಪೈಕಿ ಒಬ್ಬರಿಗೆ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಸದರಿ ಕಟ್ಟಡದಲ್ಲಿ ವಾಸವಾಗಿದ್ದ 22 ಜನರಿಗೆ ಕೋವಿಡ್ ಪರೀಕ್ಷೆ ಕೈಗೊಳ್ಳಲು ಸೂಚನೆ ನೀಡಲಾಯಿತು. ಅಲ್ಲದೆ ಇದೇ ವೇಳೆ ಗ್ರಾಮಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲಿ ಹಾಜರಿದ್ದ ಆರೋಗ್ಯ, ಕಂದಾಯ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ಅವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತ ವ್ಯಕ್ತಿಗಳನ್ನು ಗುರುತಿಸಿ ಕ್ವಾರಂಟೈನ್ ಮಾಡಲು ಸೂಚನೆ ನೀಡಿದರು. ಕಂಟೈನ್ಮೆಂಟ್ ಝೋನ್ ನಲ್ಲಿರುವ ಜನರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದನ್ನ ತುಮಕೂರು ಜಿಲ್ಲೆ ವ್ಯಾಪ್ತಿಯಲ್ಲಿ 3 ಕೋವಿಡ್ ಪ್ರಕರಣ ವರದಿಯಾಗಿರುತ್ತೆ. ಅದರಲ್ಲಿ ಮೊದಲನೇದು TMK 44 ಅಂತ 55 ವರ್ಷದ ಪುರುಷ. ಇವರು ಗುಬ್ಬಿ ತಾಲೂಕಿನ ವಾಸಿಯಾಗಿದ್ದು ದಿನಾಂಕ 16/6/2020 ಗುಬ್ಬಿ ಆಸ್ಪತ್ರೆಗೆ ಗಂಟಲು ILI ಅಂತಂದರೆ ಕೆಮ್ಮು ನೆಗಡಿ ಮತ್ತು ಜ್ವರದ ಹಿನ್ನೆಲೆಯಲ್ಲಿ ಅವರು ಗುಬ್ಬಿ ಆಸ್ಪತ್ರೆಗೆ ಹೋಗಿರ್ತಾರೆ. ದಿನಾಂಕ 18 ಈ ವ್ಯಕ್ತಿಯ ಗಂಟಲು ದ್ರವ ಮಾದರಿ ಪರೀಕ್ಷೆ ವರದಿ ಬಂದಿರುತ್ತೆ, ಅದು COVID-19 ಪಾಸಿಟಿವ್ ಬಂದಿರುತ್ತೆ. ಈ ಸಂಬಂಧ ನಾವು 35 ಜನರು ಒಂದು ಪ್ರಾಥಮಿಕ ಸಂಪರ್ಕದಲ್ಲಿದ್ದಂಥ ಎಲ್ಲ ಜನರನ್ನು ನಾವು ಐಸೋಲೇಷನ್ ಮಾಡಿದ್ದೀವಿ. ಆ ಚಿಟ್ಟದಕುಪ್ಪೆ ಅಂತ ಒಂದು ಗ್ರಾಮವನ್ನು ನಾವು ಕಂಟೈನ್ಮೆಂಟ್ ಝೋನ್ ಆಗಿ ಪರಿವರ್ತನೆ ಮಾಡಿ ಅಲ್ಲಿ ಸರ್ವೆ ಕಾರ್ಯವನ್ನು ಮುಂದುವರಿಸಿದ್ದೀವಿ. ಈ ವ್ಯಕ್ತಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದು ಈಗ ಸದ್ಯ ಅವರಿಗೆ ಯಾವುದೇ ರೀತಿಯಾದಂಥ ಉಸಿರಾಟದ ತೊಂದರೆ ಇರೋದಿಲ್ಲ. ಅವರು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಐಸೋಲೇಷನ್ ವಾರ್ಡಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಎರಡನೇ ಕೇಸು TMK 45 ಅಂತಕ್ಕಂಥ 38 ವರ್ಷದ ಮಹಿಳೆ. ಇವರಿಗೆ ಯಾವುದೇ ರೀತಿಯಾದಂಥ ಪ್ರಯಾಣದ ಹಿನ್ನೆಲೆ ಇರೋದಿಲ್ಲ. ಅವರು 16 ಚಿಕ್ಕನಾಗ್ನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಂಟಲು ನೋವಿಗಾಗಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ನಾಗೇಂದ್ರಪ್ಪ, ಗುಬ್ಬಿ ತಹಶೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಜರಿದ್ದರು. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಕಿಟ್ಟದಗುಪ್ಪೆ ಗ್ರಾಮದ ನಿವಾಸಿ 55 ವರ್ಷದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಆಗಿರುವ ಬಗ್ಗೆ ಅನುಮಾನ ವ್ಯಕ್ತವಾಗುತ್ತಿದೆ. ಇದರಿಂದಾಗಿ ಆ ಗ್ರಾಮವನ್ನು ತಹಶೀಲ್ದಾರ್ ಕಂಟೈನ್ಮೆಂಟ್ ಝೋನ್ ಆಗಿ ಪರಿವರ್ತಿಸಲಿದ್ದಾರೆ. ಇದೀಗ ಗುಬ್ಬಿಯಿಂದ ಹೇರೂರು ಮಾರ್ಗವಾಗಿ ಬೆಲವತ್ತ ಕಡವ ಗ್ರಾಮಕ್ಕೆ ಹಾದು ಹೋಗುವ ಸಂಪರ್ಕ ರಸ್ತೆಯನ್ನು ಬಂದ್ ಮಾಡಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಆ ವ್ಯಕ್ತಿಯು June 4 ಬೆಂಗಳೂರಿನ ಜಯದೇವ ಹೃದಯ ಆಸ್ಪತ್ರೆಗೆ ಮಾತ್ರೆ ತರಲು ಹೋಗಿ ಪುನಃ ವಾಪಸ್ಸಾಗಿದ್ದರು. ನಂತರ ಪಟ್ಟಣದ ಬಸವೇಶ್ವರ ಕ್ಲಿನಿಕ್ನಲ್ಲಿ 2 ಬಾರಿ ಚಿಕಿತ್ಸೆ ಪಡೆದು ಪುನಃ June 14 ಬಸವೇಶ್ವರ ಕ್ಲಿನಿಕ್ಗೆ ತೆರಳಿದ ವ್ಯಕ್ತಿಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಯಾಂಪಲ್ ಪಡೆದು ಪರೀಕ್ಷೆಗೆ ಕಳುಹಿಸಲಾಗಿತ್ತು ಎನ್ನಲಾಗಿದೆ. ಇದೀಗ ಇವರ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿದ್ದ 32 ಜನರನ್ನು ಪತ್ತೆ ಹಚ್ಚಲಾಗುತ್ತಿದೆ. ಇವರು ಅಡುಗೆ ಭಟ್ಟರಾಗಿದ್ದರಿಂದ ಅಡಗೂರು, ಪತ್ರೆಮತ್ತಿಘಟ್ಟ, ಹೇರೂರು ಫಾರಂನಲ್ಲಿ ನಿನ್ನೆ ಮದುವೆಯಲ್ಲಿ ಅಡುಗೆ ಮಾಡಿದ್ದರು ಎನ್ನಲಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಗಂಡು ಹೆಣ್ಣು ಸೇರಿದಂತೆ 12 ಮಂದಿಯನ್ನು ಕ್ವಾರಂಟೈನ್ ಮಾಡುವ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ರಾಮಕೃಷ್ಣಯ್ಯ, ಸಬ್ ಇನ್ಸ್ಪೆಕ್ಟರ್ ಜ್ಞಾನೇಶ್ ಸ್ಥಳದಲ್ಲೇ ಮೊಕ್ಕಂ ಹೂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಈ ವ್ಯಕ್ತಿಯ ಪರೀಕ್ಷಾ ವರದಿಯನ್ನು ಅಧಿಕೃತವಾಗಿ ಅಧಿಕಾರಿಗಳು ಪ್ರಕಟಿಸಬೇಕಿದೆ. ಸಾರ್ವಜನಿಕರು ಆತಂಕ ಭಯಪಡುವ ಅಗತ್ಯವಿಲ್ಲ, ಎಚ್ಚರಿಕೆ ಮತ್ತು ಜಾಗೃತಿ ವಹಿಸಿದರೆ ಸಾಕು ಎನ್ನಲಾಗುತ್ತಿದೆ. ಅರಣ್ಯ ಹಾಗೂ ಪರಿಸರ ಸಚಿವ ಆನಂದ್ ಸಿಂಗ್ ರವರು ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿರುವ ಘನತ್ಯಾಜ್ಯ ಸಂಸ್ಕರಣೆ ಹಾಗೂ ವಿಲೇವಾರಿ ಘಟಕಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಪೆಮ್ಮನಹಳ್ಳಿ ತಿಮ್ಮನಾಯಕನಹಳ್ಳಿ ಬಳಿಯ ದಾಬತ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿರುವ ಘನತ್ಯಾಜ್ಯ ಸಂಸ್ಕರಣೆ ಹಾಗೂ ವಿಲೇವಾರಿ ಘಟಕಕ್ಕೆ ಸಚಿವ ಆನಂದ್ ಸಿಂಗ್ ರವರು ದಿಢೀರ್ ಭೇಟಿ ನೀಡಿದರು. ಈ ಕಾರ್ಖಾನೆ ಸುತ್ತಮುತ್ತ ಸಾಕಷ್ಟು ಗ್ರಾಮಗಳಿವೆ ಹಾಗೂ ದಾಬಸ್ಪೇಟೆ ಪಟ್ಟಣವು ತುಂಬಾ ಹತ್ತಿರದಲ್ಲಿದೆ. ಈ ಘಟಕದಿಂದ ದುರ್ವಾಸನೆ ಬಾರದಂತೆ ಕ್ರಮ ವಹಿಸಬೇಕೆಂದು ಸೂಚನೆ ನೀಡಿದರು. ಕೊರೋನಾ ಮಹಾಮಾರಿ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ರಾಜ್ಯದಲ್ಲಿ ಕೊರೋನಾ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ಸಫಲವಾಗಿದೆ. ಕೇಂದ್ರ ಸರ್ಕಾರದ ಪೂರಕ ನೆರವಿನೊಂದಿಗೆ ರಾಜ್ಯ ಸರ್ಕಾರವು ಕೊರೋನಾ ನಿಯಂತ್ರಣಕ್ಕೆ ಸಾಕಷ್ಟು ಶ್ರಮಿಸಲಾಗುತ್ತಿದೆ. ಘನತ್ಯಾಜ್ಯ ಸಂಸ್ಕರಣೆ ಹಾಗೂ ವಿಲೇವಾರಿ ಘಟಕದ ನಿರ್ವಹಣೆಯು ಸರ್ಕಾರದ ನಿಯಮಗಳ ಅನ್ವಯ ಸಮರ್ಪಕದಲ್ಲಿ ಕಾರ್ಯನಿರ್ವಹಿಸದಿದ್ದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಹಾಗೂ ಪರಿಸರ ಸಚಿವ ಆನಂದ್ ಸಿಂಗ್ ರವರು ಎಚ್ಚರಿಕೆ ನೀಡಿದರು. ಸ್ಥಳೀಯರ ಸಹಕಾರದೊಂದಿಗೆ ಸರ್ಕಾರ ನಿಯಮಗಳನ್ನು ಪಾಲಿಸಬೇಕು. ಮತ್ತೊಮ್ಮೆ ಇಲ್ಲಿಗೆ ಭೇಟಿ ನೀಡಿದಾಗ ಇಂಥದೇ ಪರಿಸ್ಥಿತಿ ಕಂಡು ಬಂದರೆ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತದೆ. ಮುಂದಿನ ದಿನಗಳಲ್ಲಿ ಇಂತಹ ದೂರುಗಳು ಬಾರದಂತೆ ಜಾಗೃತಿ ವಹಿಸಬೇಕೆಂದು ತಿಳಿಸಿದರು. ಘಟಕದಲ್ಲಿ ನಿರಂತರ ತ್ಯಾಜ್ಯ ಸಂಸ್ಕರಣೆ ನಡೆಯುತ್ತಿದೆ. ಇದರಿಂದ ಹರಡುವ ವಾಸನೆ ಪ್ರಮಾಣವು ಹೆಚ್ಚಾಗಿದೆ. ಇದನ್ನು ತಡೆಯಲು ಈ ಪ್ರದೇಶದಲ್ಲಿ 200 ಮೀಟರ್ ಬಫರ್ ಝೋನ್ ನಿರ್ಮಾಣ ಮಾಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದರು. ಈ ಕಾರ್ಖಾನೆಯ ಬಗ್ಗೆ ಬಹಳಷ್ಟು ದೂರುಗಳನ್ನ, ಇದು ಬೇರೆ ಬೇರೆ ಕಾರ್ಖಾನೆಗಳ ಬಗ್ಗೆ ದೂರು ಬಂದಿರೋದ್ರಿಂದ ನಾನು ಇವತ್ತು ಈ ಕಾರ್ಖಾನೆಯನ್ನು ಪರಿಶೀಲನೆ ಮಾಡೋಕೆ ಬಂದಿದ್ದೀನಿ. ಎಲ್ಲ ಅಧಿಕಾರಿಗಳು, ಚೇರ್ಮ್ಯಾನು, MS ಅವರೆಲ್ಲ ನಾವು ಸೇರಿಕೊಂಡು ಇಲ್ಲಿ ಬಂದ ನಂತರ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಎಲ್ಲ ಹಿರಿಯರು, ಗ್ರಾಮದ ಮುಖಂಡರು ಅವರೆಲ್ಲರೂ ಬಂದು ಅನೇಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ಕಾರ್ಖಾನೆ ನಡಿಬೇಕಂದಾಗ ಕಾನೂನು ಪ್ರಕಾರ ಕಾರ್ಖಾನೆಯವರು ಏನೇನು ಪರ್ಮಿಷನ್ಸ್ ತಗೋಬೇಕು ಅನ್ನೋ ರೀತಿಯಿಂದ ಪರ್ಮಿಷನ್ಸ್ ತಗೊಂಡು ಮಾಡಿರ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ನಮಗೆ ಮನುಷ್ಯನ ಒಂದು ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯ. ವೈಲೇಷನ್ಸ್ ಆಗುತ್ತೆ, ವೈಲೇಷನ್ಸ್ ಬೇರೆ, ಆದರೆ ಇಲ್ಲಿ ಈ ತ್ಯಾಜ್ಯದಿಂದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬಹಳಷ್ಟು ಮಕ್ಕಳಿಗೆ, ಹಿರಿಯರಿಗೆ, ಗರ್ಭಿಣಿಯರಿಗೆ ಬೇರೆ ಬೇರೆ ರೀತಿಯಿಂದ ಸಮಸ್ಯೆ ಇದೆ ಅನ್ನೋ ಒಂದು ವಿಚಾರಗಳು ನನಗೆ ಇಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಿದ್ದಾರೆ. ನಾವು KIDBI ಅವ್ರನ್ನ ಕರೆದು ಇದು ಹೆಂಗೆ ಅಲೋಕೇಶನ್ ಆಗಿದೆ, ಎಷ್ಟು ದೂರದಲ್ಲಿ ಹಳ್ಳಿಗಳಿದೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ನಂಜುಂಡಯ್ಯ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಮಾಶಂಕರ್, ನೆಲಮಂಗಲ ತಹಶೀಲ್ದಾರ್ ಶ್ರೀನಿವಾಸಯ್ಯ, ಇಒ ಲಕ್ಷ್ಮೀನಾರಾಯಣ ಸ್ವಾಮಿ, ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಮ್ಕಿ ಕಂಪನಿ ವ್ಯವಸ್ಥಾಪಕ ಅಮಿತ್ ಚೌಧರಿ ಘಟಕದ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು. ತಗ್ಗೆ ಕುಪ್ಪೆ ಶ್ರೀಧರ್, ಇಡಿಜಿಟಲ್ ನ್ಯೂಸ್, ದಾಬಸ್ಪೇಟೆ. ಚಿಕ್ಕಬಳ್ಳಾಪುರದಲ್ಲಿ ರಾಹುಲ್ ಗಾಂಧಿ ಜನ್ಮ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣುಗಳನ್ನು ವಿತರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸುವ ಮೂಲಕ ರಾಹುಲ್ ಗಾಂಧಿ ಅವರ 50ನೇ ಜನ್ಮ ದಿನಾಚರಣೆಯನ್ನು ಜಿಲ್ಲಾ ಕಾಂಗ್ರೆಸ್ ಆಚರಿಸಿತು. COVID-19 ಹಿನ್ನೆಲೆಯಲ್ಲಿ ಸರಳವಾಗಿ ರಾಹುಲ್ ಗಾಂಧಿ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಿದರು. ನಂತರ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವ ರೆಡ್ಡಿ ರವರು, ನಮ್ಮ ನಾಯಕರು ಈಗಾಗಲೇ ಸರಳವಾಗಿ ಆಚರಣೆ ಮಾಡುವಂತೆ ಕೋರಿದ್ದಾರೆ. ಈ ನಿಟ್ಟಿನಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬಡವರಿಗೆ ಆಹಾರದ ಕಿಟ್ಗಳನ್ನು ಮಾತ್ರವೇ ವಿತರಿಸುವ ಮೂಲಕ ಅವರ ಹುಟ್ಟು ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದರು. ಈ ಒಂದು ಪರಿಸ್ಥಿತಿಯಲ್ಲಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ವಲಸೆ ಕಾರ್ಮಿಕರಿಗೆ ಏನಾದರೂ ಸಹಾಯ ಮಾಡುವ ಒಂದು ಕೆಲಸವನ್ನು ಮಾಡಬೇಕು ವಿನ ನೀವು ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಬಾರ್ದು ಅಂತ ಇವತ್ತು ನಮಗೆ ಎಲ್ಲ ಪಕ್ಷದ ಕಾರ್ಯಕರ್ತರ ಮುಖಂಡರಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಯಾಕೆಂದರೆ ಅವರು ಈ ದೇಶದ ಮುಂದಿನ ಪ್ರಜ್ವಲ ನಾಯಕರಾಗಿ ವಿಜೃಂಭಿಸ್ತಕ್ಕಂಥವ್ರು. ಅವರ ಒಂದು ಸರಳತೆ ಇವತ್ತು ಅವರ ಒಂದು ಸಂದೇಶದಿಂದ ಗೊತ್ತಾಗ್ತಾ ಇದೆ. ಆದ್ದರಿಂದ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಸಹ ಇಷ್ಟೇ, ನಮ್ಮ ಎಲ್ಲ ನಾಯಕರು ಮುಖಂಡರ ಒಂದು ಮಾರ್ಗದರ್ಶನದಲ್ಲಿ, ನಾವು ಪಕ್ಷದ ಮಾರ್ಗದರ್ಶನದಲ್ಲಿ ಈ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ದಿನಸಿ ಕಿಟ್ ಕೊಡೋದ್ರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು ನಾನು ಇನ್ನೊಂದು ತಮ್ಗೆ ಹೇಳ ಬಯಸಿದ್ದೆ ಏನಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ನಮ್ಮ ನಾಯಕರು ಆಗಲೇ ಹೇಳಿದ್ರು, ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಸೇಫ್ ಆಗಿದೆ. ಕಾರ್ಯಕ್ರಮದಲ್ಲಿ ಮುಖಂಡರಾದ GH ನಾಗರಾಜ್, ನವೀನ್ ಕಿರಣ್, ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಇ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ.
ಪಾವಗಡದಲ್ಲಿ ಹುತಾತ್ಮ ಯೋಧರಿಗೆ ಎಲ್ ಸೊಸೈಟಿ ವತಿಯಿಂದ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಭಾರತ ದೇಶದ ಗಡಿ ರಕ್ಷಣೆಗಾಗಿ ಚೀನಾ ದೇಶದ ಸೈನಿಕರೊಂದಿಗೆ ಹೋರಾಡಿ ವೀರ ಮರಣವನ್ನಪ್ಪಿದ ಭಾರತಾಂಬೆಯ ಸುಪುತ್ರರಾದ ಹುತಾತ್ಮ ಯೋಧರ ತ್ಯಾಗ ಬಲಿದಾನಗಳನ್ನು ಗೌರವಿಸುವ ಸಲುವಾಗಿ ಪಾವಗಡದ ಎಲ್ ಸೊಸೈಟಿ ವತಿಯಿಂದ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಎಲ್ ಸೊಸೈಟಿ ಅಧ್ಯಕ್ಷ ಶಶಿಕಿರಣ್ ರವರು ಕೊರೋನಾ ಸಂಕಷ್ಟದ ಸಮಯದಲ್ಲಿ ಚೀನಾ ದೇಶ ಭಾರತವನ್ನು ಕೆಣಕುತ್ತಿದೆ, ನಮ್ಮ ಸೈನಿಕರ ಮೇಲೆ ಹಲ್ಲೆ ನಡೆಸಿ ಪ್ರಾಣ ತೆಗೆಯಲು ಯತ್ನಿಸುತ್ತಿದ್ದಾರೆ, ಇಡೀ ಪ್ರಪಂಚಕ್ಕೆ ಕೊರೋನಾ ಮಹಾಮಾರಿಯನ್ನು ಬಿತ್ತಿ ಈಗ ಭಾರತದ ಮೇಲೆ ಸವಾರಿ ಮಾಡುತ್ತಿದೆ. ನಾವೆಷ್ಟೇ ಶಾಂತಿ ಪ್ರಿಯ ಇದ್ದು ಇವರ ಬೆನ್ನಲ್ಲಿ ಇರಿಯೋದಂತೂ ಇವತ್ತು ನಿಲ್ಲಿಸಿಲ್ಲ. ಇವರಿಗೆ ಒಂದೇ ಹೊಡೆತ, ಆರ್ಥಿಕವಾಗಿ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಬೆಂಬಲಿಸಬಾರ್ದು. ನಮ್ಮ ಭಾರತ ದೇಶ ಸ್ವಾವಲಂಬಿಯಾಗಿ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನಮ್ಮಲ್ಲೇ ನಮ್ಮ ಪ್ರಾಡಕ್ಟ್ಸ್ ಮಾತ್ರ ತೊಗೋಬೇಕು, ಚೈನೀ ಪ್ರಾಡಕ್ಟ್ಸ್ನ ಬ್ಯಾನ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಟ್ಟು ಎಲ್ಲ ಸೈನಿಕರಿಗೂ ಎಲ್ಲ ನಮ್ಮ ಗಡಿಯಲ್ಲಿರುವಂಥ ಆರ್ಮಿ ಬಿ ಎಸ್ ಎಫ್ ಆಗಿರ್ಬೋದು ಎಲ್ಲರಿಗೂ ನಮ್ಮ ನಮ್ಮಗಳನ್ನು ತಿಳಿಸ್ಕೊಂತ ಈ ಶ್ರದ್ಧಾಂಜಲಿ ಅವ್ರಿಗೆ ಅರ್ಪಿಸ್ತೀವಿ. ಇದರಿಂದಾಗಿ ಚೀನಾದವರ ಇನ್ನೊಂದು ಮುಖ ಬಯಲಾಗಿದೆ. ಅವರು ಏನೇ ಕುತಂತ್ರ ಮಾಡಿದರೂ ಭಾರತ ದೇಶವನ್ನು ಏನು ಮಾಡಲು ಅವರಿಂದ ಆಗದು ಎಂದು ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಗಾಲ್ಫನ್ ನದಿಯ ನಮ್ಮ ಭಾಗವನ್ನು ವಶಪಡಿಸ್ಕೋಬೇಕು ಅಂತ ಹೇಳಿ ಚೈನಾ ಸೈನ್ಯ ಮುಂದೆ ಬಂದಾಗ ನಮ್ಮ ಭಾರತದ ಯೋಧರು ಮತ್ತು ಚೈನಾ ಕಮಾಂಡರ್ಗಳ ಮಧ್ಯೆ 6ನೇ ತಾರೀಕು ಒಪ್ಪಂದ ಆಯಿತು. ಶಾಂತಿಯಾಗಿ ಇರಬೇಕು, ಯಾರೋದನ್ನು ಹೊಡೆದಾಡಬಾರ್ದು ಅಂತ. ಅದೇ ರೀತಿ ಮೊನ್ನೆ ಸೋಮವಾರ ಶಾಂತಿ ಮಾತುಕತೆಗಾಗಿ ನಮ್ಮ ಯೋಧರನ್ನು ಕರೆದಾಗ 3 ಜನ ಕಮಾಂಡರ್ಗಳು ಹೋದರು. ಅವರು ಹೋದಾಗ ಅವರನ್ನು ಮೋಸದಿಂದ ಇರಿದು ಹತ್ಯೆ ಮಾಡಿದಾಗ ಎಚ್ಚೆತ್ತುಕೊಂಡಂಥ ನಮ್ಮ ಭಾರತದ ಸೇನೆ ಸುಮಾರು ನುಗ್ಗಿ ನಮ್ಮ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲೇ ಮೊದಲ ಕೊರೋನಾ ಪಾಸಿಟಿವ್ ಬಂದಿದ್ದು ಹಿರಿಯಣ್ಣನ ಹಟ್ಟಿ ಪ್ರದೇಶವನ್ನು ಸೀಲ್ ಡೌನ್ ಮಾಡಲಾಗಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಮೊದಲ ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದ್ದು ಆ ಪ್ರದೇಶವನ್ನು ಪುರಸಭೆ ಪೊಲೀಸರು ಸೀಲ್ ಡೌನ್ ಮಾಡಿದ್ದಾರೆ. ಕೊರೋನಾ ರೋಗಿ ವಾಸಿಸುತ್ತಿರುವ ಪ್ರದೇಶವನ್ನು ಸೀಲ್ ಡೌನ್ ಮಾಡಲಾಗಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಹೊಸಬೀದಿ ಬಳಿ ಇರುವ ಹಿರಿಯಣ್ಣಹಟ್ಟಿ ಪ್ರದೇಶವನ್ನು ಸೀಲ್ ಡೌನ್ ಮಾಡಲಾಗಿದೆ. ಶೈಲ ಎಂಬುವವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಶೈಲ ಮತ್ತು ಅವರ ಗಂಡ ಚಂದ್ರಯ್ಯ ಎಂಬುವವರು ಗಾರೆ ಕೆಲಸಕ್ಕೆ ಹೋಗುತ್ತಾರೆ. ಶೈಲ ಕುಟುಂಬದಲ್ಲಿ 6 ಮಂದಿ ಇದ್ದಾರೆ. ಶೈಲರವರ ಮಗಳು ಕೇಬಲ್ ಕ್ರಾಸ್ ಗಾರ್ಮೆಂಟ್ಸ್ಗೆ ಹೋಗುತ್ತಿದ್ದರು ಎನ್ನಲಾಗಿದೆ. ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿರುವ ಶೈಲರವರನ್ನು ತುಮಕೂರಿನ ಕೋವಿಡ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಕುಟುಂಬದವರನ್ನು ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಯಲ್ಲಿ ಪರೀಕ್ಷಿಸಲಾಗುವುದು ಎಂದು ಆಸ್ಪತ್ರೆ ಸಿಬ್ಬಂದಿ ತಿಳಿಸಿದರು. ಶೈಲ ವಾಸಿಸುತ್ತಿರುವ ಪ್ರದೇಶದಲ್ಲಿ ಯಾರೂ ಓಡಾಡದಂತೆ ಪುರಸಭೆ ಪೊಲೀಸ್ ಇಲಾಖೆಯವರು ಸೀಲ್ ಡೌನ್ ಮಾಡಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಬನಹಳ್ಳಿ ಗ್ರಾಮದಲ್ಲಿ 22 ವರ್ಷದ ಮಹಿಳೆಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಸೋಂಕಿತೆಯ ಮನೆಯಿಂದ 100 ಮೀಟರ್ ವರೆಗೆ ಸೀಲ್ ಡೌನ್ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಹೋಬಳಿಯ ಬನಹಳ್ಳಿ ಗ್ರಾಮದಲ್ಲಿ 22 ವರ್ಷದ ಮಹಿಳೆಗೆ ಕೋವಿಡ್ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಸೋಂಕಿತೆಯ ಮನೆಯಿಂದ 100 ಮೀಟರ್ ವರೆಗೆ ಸೀಲ್ ಡೌನ್ ಮಾಡಲಾಗಿದೆ. ಗ್ರಾಮಕ್ಕೆ ಭೇಟಿ ನೀಡಿದ ತಾಲೂಕು ಪಂಚಾಯತಿ ಇಒ ವೆಂಕಟೇಶಪ್ಪ ಮಾತನಾಡಿ, ಸೋಂಕಿತೆಯ ತವರು ಮನೆ ಬನಹಳ್ಳಿ. ಕಳೆದ 2 ವರ್ಷದ ಹಿಂದೆ ತಮಿಳುನಾಡಿನ ಕೊಂಬಳ ಗ್ರಾಮದಲ್ಲಿ ಮದುವೆಯಾಗಿ ಅಲ್ಲೇ ವಾಸವಾಗಿದ್ದರು. ಆಕೆ ಅನಾರೋಗ್ಯದ ಕಾರಣ ಬನಹಳ್ಳಿ ಗ್ರಾಮದ ವಿಳಾಸ ನೀಡಿ ಬೂದಿಕೋಟೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಳು. ಆಕೆಗೆ ಕೋವಿಡ್ ಸೋಂಕಿನ ಲಕ್ಷಣಗಳು ಗೋಚರಿಸಿದ್ದಾಗ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ಪರೀಕ್ಷೆ ಮಾಡಿಸಿ 2 ದಿನಗಳ ಕಾಲ ಬನಹಳ್ಳಿ ಗ್ರಾಮದ ಸಂಬಂಧಿಕರ ಮನೆಯಲ್ಲಿ ಇದ್ದು ತಮಿಳುನಾಡಿಗೆ ಹಿಂದಿರುಗಿದ್ದರು. ನಿನ್ನೆ ಆಕೆಯ ಫಲಿತಾಂಶ ಪಾಸಿಟಿವ್ ಬಂದಾಗ ವೈದ್ಯಾಧಿಕಾರಿಗಳು ಆಕೆಯನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿ ಕೋವಿಡ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು ಆಕೆ ಬನಹಳ್ಳಿಯಲ್ಲಿ ಉಳಿದುಕೊಂಡಿದ್ದ ಮನೆಯ 10 ಜನರನ್ನು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ ಎಂದು ತಿಳಿಸಿದರು. ಕುಮ್ಲಾದಿಂದ ಒಬ್ಬ ಲೇಡಿ ಆ ಎಮ್ಮಗೆ ಈಗಾಗಲೇ ಈ ಹಿಂದೆ ಬೇರೆ ಬೇರೆ ಏನು ಒಂದು ಕಾಯಿಲೆ ಆಯಿತು. ಹಾಗಾಗಿ ಆ ಎಮ್ಮ 3 ದಿವಸಕ್ಕೆ ಮೊದಲು ನಮ್ಮ ಬೂದಿಕೋಟೆ ಹಾಸ್ಪಿಟ್ಲಿಗೆ ಬಂದು ಚೆಕ್ ಮಾಡಿಸ್ಕೊಂಡಿದ್ದಾರೆ. ಚೆಕ್ ಮಾಡಿಸ್ಕೊಂಡಾಗ ಅವ್ರಿಗೆ ಇದು ಪಾಸಿಟಿವ್ ಇರೋದು ಗೊತ್ತಾದಮೇಲೆ ಅವರು ಈ ಊರಿನವ್ರು ಸ್ವಂತ ಊರಿನವ್ರಲ್ಲ, ಅವ್ರು ತಮಿಳ್ನಾಡು ನೇಟಿವ್ ತಮಿಳ್ನಾಡಿನವರು. ಇಲ್ಲಿಗೆ ಬಂದು ಹೋಗ್ತಾ ಹೋಗ್ತಾ ಇಲ್ಲಿ ಸ್ಟೇಟ್ಮೆಂಟ್ ತಗೊಳ್ಳೋಕೆ ಮಾತ್ರ ಬರೋದು. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಒಂದು 3 ಗ್ರಾಮ ಆಗಿದೆ. 3 ಗ್ರಾಮ ಡಿ ಕೆ ಅಲ್ಲಿ ಪಂಚಾಯತಿಯಲ್ಲಿ ಯಮುನಿ ನಗರ ಅಂತೇಳಿ ಸೂರ್ಯಪ್ಪ ಪಕ್ಕದಲ್ಲಿ ಅದನ್ನು ಲಾಕ್ಡೌನ್ ಮಾಡಿದ್ದೀವಿ. ಮತ್ತು 4-5 ದಿವಸಕ್ಕೆ ಮೊದಲು ಕುಪ್ಪನಹಳ್ಳಿಯಲ್ಲಿ ಒಂದು ಕಾರ್ ಡ್ರೈವರ್ಗೆ ಅವ್ರು ಕೂಡ
ಬೇರೆ ಕೋಲಾರದವನು ಇಲ್ಲಿ ಬಂದು ಅವರ ಅತ್ತೆಯವರು ಅಲ್ಲಿ ಅವನು ಬಂದು ಹೋಗ್ತಾ ಇದ್ನು. ಹಾಗಾಗಿ ಮತ್ತೆ ಅವರ ಅತ್ತೆಗೆ ರಾತ್ರಿ ಆಯಮ್ಮನಿಗೂ ಪಾಸಿಟಿವ್ ಆಗಿ ಆಯಮ್ಮ ಕೂಡ ನಾವು ತಗೊಂಡೋಗಿದ್ದೆ ಕೋವಿಡ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಹಾಗಾಗಿ ಅಲ್ಲಿ ಕುಪ್ಪನಲ್ಲಿ ನಾವು ಸೀಲ್ ಡೌನ್ ಮಾಡಿದ್ದೀವಿ ಮತ್ತು ಎಮ್ ಇ ನಗರ ಸೀಲ್ಡ್ ಸೀಲ್ ಡೌನ್ ಮಾಡಿದ್ದೀವಿ. ಈಗ ನಾವು ಬನ್ನಲ್ಲಿ ಆಲಂಬಾಡಿ ದೇವಸ್ಥಾನ ಗ್ರಾಮ ಪಂಚಾಯತ್ ಬನ್ನಲ್ಲಿ ಕೂಡ ಈ ಒಂದು ತಹಶೀಲ್ದಾರ್ ಚಂದ್ರಮೌಳೇಶ್ವರ್ ಮಾತನಾಡಿ ಕಳೆದ 3 ತಿಂಗಳಿನಿಂದ ಕೋವಿಡ್ ನಿಯಂತ್ರಣ ಮಾಡಲು ಬಹಳ ಶ್ರಮಿಸಿದರೂ ಸೋಂಕು ತಡೆಯಲು ಸಾಧ್ಯವಾಗಿಲ್ಲ. ಬಂಗಾರಪೇಟೆಯಲ್ಲಿ 13 ಜನ ಸೋಂಕಿತರಿದ್ದು 7 ಜನ ಗುಣಮುಖ ಹೊಂದಿದ್ದಾರೆ. ಕುಪ್ಪನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಒಬ್ಬ ಮಹಿಳೆಯಲ್ಲಿ ಸೋಂಕು ದೃಢಪಟ್ಟಿದೆ ಎಂದು ತಿಳಿಸಲಾಗಿದೆ. ಈಗಾಗಲೇ ಕೋವಿಡ್-19 ಬಗ್ಗೆ ನಾವು ಅನೇಕ ಬಾರಿ ನಾವು ಟಿವಿ ಮೀಡಿಯಾ ಇರ್ಬೋದು ಪೇಪರ್ ಸ್ಟೇಟ್ಮೆಂಟ್ ಇರ್ಬೋದು ನಾವೆಲ್ಲ 3 ತಿಂಗಳಿಂದ ನಾವು ನೀವು ಒಂದಾಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಈ ಕೋವಿಡ್-19 ನಾವು ಎಷ್ಟೇ ಕಂಟ್ರೋಲ್ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟರು ಕೂಡ ಬಂಗಾರಪೇಟೆಯಲ್ಲಿ ಈಗಾಗಲೇ 13 ಪ್ರಕರಣಗಳು ಪಾಸಿಟಿವ್ ಕೇಸಸ್ ಬಂದಿದೆ. ಇದರಲ್ಲಿ ಈಗಾಗಲೇ 7 ಕೇಸ್ಗಳು ಅದು ಸಂಪೂರ್ಣ ಗುಣಮುಖವಾಗಿ ಹೊರಟು ಬಂದಿದ್ದಾರೆ. ಇನ್ನು 5 ಕೇಸ್ಗಳು ಅದು ಲ್ಯಾಬ್ ಟೆಸ್ಟ್ ಇದರಲ್ಲಿ ರಿಪೋರ್ಟ್ ಬರಬೇಕಾಗಿದೆ. ಅದೇ ರೀತಿ ಇವತ್ತು ಕೂಡ ನಿನ್ನೆ ಕೂಡ 2 ಪ್ರಕರಣಗಳು ಬನ್ನಳ್ಳಿ ಮತ್ತು ಕುಪ್ಪನಹಳ್ಳಿ ಈ ಗ್ರಾಮದಲ್ಲಿ ಕಂಡುಬಂದಿದೆ. ನಾವು ಕೂಡ ಮುಂಜಾಗ್ರತೆಯಾಗಿ ಎಲ್ಲ ರೀತಿ 100 meters ಡಿಸ್ಟೆನ್ಸಲ್ಲಿ ಕ್ವಾರಂಟೈನ್ ಇದನ್ನು ಯಾವ ರೀತಿ ಹೋಮ್ ಕ್ವಾರಂಟೈನ್ ಮಾಡಬೇಕೋ ಆ ರೀತಿ ಮಾಡಿದ್ದೀವಿ. ಈಗ ಇನ್ನು ಮುಂದೆ ಕೂಡ ಯಾವುದೇ ರೀತಿ ಹರಡಬಾರ್ದು ಅಂತೇಳಿ ನಾವು ಜನಗಳು ಕೂಡ ಎಚ್ಚರಿಕೆ ಕೊಟ್ಟು ಒಂದು ಮುಂಜಾಗ್ರತೆಯಾಗಿ ಒಂದು ಕ್ರಮ ತೆಗೆದುಕೊಂಡಿದ್ದೀವಿ. ಬಂಗಾರಪೇಟೆ ಇದ್ದಿದ್ದರಲ್ಲಿ ಪರವಾಗಿಲ್ಲ, ಆದರೂ ಕೂಡ ಮುಂದೆ ಹೇಗೆ ಇದಾಗುತ್ತೋ ಅನ್ನೋದು ಒಂದು ಎಲ್ಲರಲ್ಲೂ ಒಂದು ಭಯ ಅನ್ನೋದು ಇದೆ. ಇನ್ನು ಸ್ಥಳಕ್ಕೆ ತಾಲೂಕು ವೈದ್ಯಾಧಿಕಾರಿ ಪುಣ್ಯಮೂರ್ತಿ, ಆರೋಗ್ಯ ಅಧಿಕಾರಿ ರವಿ, ಆದರ್ಶ್, ಕ್ಷೇತ್ರ ಆರೋಗ್ಯ ಅಧಿಕಾರಿ ಅನಿತಾ, ಆರೋಗ್ಯ ಅಧಿಕಾರಿ ಪ್ರಶಾಂತ್ ಭೇಟಿ ನೀಡಿದರು. ಎಸ್ ಲಕ್ಷ್ಮೀಪತಿ, ಈಡಿಸ್ಟರ್ ನ್ಯೂಸ್, ಕೋಲಾರ. ಚಿಂತಾಮಣಿಯಲ್ಲಿ ರಾಹುಲ್ ಗಾಂಧಿರವರ ಜನ್ಮದಿನಾಚರಣೆ ಅಂಗವಾಗಿ ಕೂಲಿ ಕಾರ್ಮಿಕರಿಗೆ ಮಾಸ್ಕ್ಗಳನ್ನು ವಿತರಿಸಲಾಯಿತು. ಚಿಂತಾಮಣಿಯಲ್ಲಿ ರಾಹುಲ್ ಗಾಂಧಿ ಅವರ ಜನ್ಮದಿನಾಚರಣೆ ಅಂಗವಾಗಿ ಕೂಲಿ ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ ಮಾಡಲಾಯಿತು. ಕಾಂಗ್ರೆಸ್ ಮುನ್ನಡೆಸಲು ರಾಹುಲ್ ಗಾಂಧಿ ಅವರು ಸಮರ್ಥ ನಾಯಕರಾಗಿದ್ದಾರೆ ಎಂದು ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸೈಯದ್ ಬುಡನ್ ಅವರು ತಿಳಿಸಿದರು. ರಾಹುಲ್ ಗಾಂಧಿ ಅವರ 50ನೇ ಹುಟ್ಟು ಹಬ್ಬದ ದಿನಾಚರಣೆ ಅಂಗವಾಗಿ ಚೇಳೂರು ರಸ್ತೆಯ ಕೂಲಿ ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿ ದುಡಿದಿರುವಂತಹ ಹಿರಿಯ ನಾಯಕರು ಮುಂದಿನ ದಿನಗಳಲ್ಲಿ ಅವರ ಶಕ್ತಿಯನ್ನು ಪಕ್ಷ ಬಳಸಿಕೊಳ್ಳಬೇಕು ಎಂದರು. ನೂತನವಾಗಿ ಆಯ್ಕೆಯಾಗಿರುವ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಹಾರೈಸಿದರು. ಇನ್ನು ಈ ಸಂದರ್ಭದಲ್ಲಿ ಅಫ್ರೋಸ್ ಪಾಷಾ, ಹನುಮಂತ ರೆಡ್ಡಿ, ಆಲಿಂ ರವಿ, ಮೊಟ್ಟಪ್ಪ, ಅಕ್ರಂ ಪಾಷಾ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. 50ನೇ ಹುಟ್ಟುಹಬ್ಬ, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಇವತ್ತು ಕೇಸು ಕತ್ತರಿಸಬಾರ್ದು, ಸಿಹಿ ಹಂಚಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಕೋವಿಡ್-19 ಏನೇನು ಬೇಕು ಮಾಸ್ಕು ಕಿಟ್ಗಳನ್ನು ವಿತರಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದನ್ನು ನಾವು ಇವತ್ತು ಮಾಸ್ಕ್ ಸ್ಯಾನಿಟೈಸರ್ ಅನ್ನು ಹಂಚ್ತಾ ಇದ್ದೀವಿ. ಇಲ್ಲಿ ಕೂಲಿ ಕಾರ್ಮಿಕರು ಇದ್ದಾರಲ್ಲ ಅವರೆಲ್ಲರಿಗೂ ಹಂಚಿಬಿಟ್ಟು ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಮಾಸ್ಕ್ 100 ಮಾಸ್ಕ್ ಕೊಡ್ತಾ ಇದ್ದೀನಿ ಸ್ಯಾನಿಟೈಸರ್. ವೆಂಕಟ ಚಲಪತಿ, ಈಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಕೊರಟಗೆರೆಯಲ್ಲಿ ವಿಎಸ್ಎಸ್ಎನ್ ಬ್ಯಾಂಕ್ ಮತ್ತು 431 ರೈತರಿಗೆ ಸಾಲ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎನ್ ರಾಜಣ್ಣ ವಹಿಸಿದ್ದರು. ಮುಂದಿನ ಆರ್ಥಿಕ ವರ್ಷದಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಡಿಸಿಸಿ ಬ್ಯಾಂಕ್ ಅಡಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪ್ರಾರಂಭಿಸಲಾಗುವುದು ಎಂದು ರಾಜ್ಯ ಅಪೆಕ್ಸ್ ಬ್ಯಾಂಕ್ ಮತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ ಹೇಳಿದರು. ಕೊರಟಗೆರೆ ತಾಲೂಕಿನ ಕೊಳ್ಳಾಲ ಹೋಬಳಿಯ ತೀತ ಗ್ರಾಮದಲ್ಲಿ ನೂತನ ವಿಎಸ್ಎಸ್ಎನ್ ಬ್ಯಾಂಕ್ ಮತ್ತು 431 ರೈತರಿಗೆ 1,31,00,000 ಸಾಲ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಿಲ್ಲೆಯಲ್ಲಿ 330 ಕೋಟಿ ಸಾಲ ಮನ್ನಾ ಮಾಡಲಾಗಿತ್ತು. ಆದರೆ ಮಾಜಿ ಸಿಎಂ ಕುಮಾರಸ್ವಾಮಿ ಕಾಲದಲ್ಲಿ ಆದಂತಹ ಸಾಲ ಮನ್ನಾ ಹಣ ಡಿಸಿಸಿ ಬ್ಯಾಂಕಿಗೆ 60 ಕೋಟಿ ರೂಗಳ ಬಾಕಿ ಇದೆ ಎಂದರು. ತುಮಕೂರು ಮತ್ತು ಮಧುಗಿರಿ ರಾಜ್ಯ ಹೆದ್ದಾರಿಯಲ್ಲಿ ಟೋಲ್ ನಿರ್ಮಿಸಿರುವುದು ಅವೈಜ್ಞಾನಿಕವಾಗಿದ್ದು ಜನರಿಗೆ ಇಲ್ಲದ ಹೊರೆಯಾಗಿದೆ.
ಇದನ್ನು ವಿರೋಧಿಸಲು ಜನಪ್ರತಿನಿಧಿಗಳಿಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ನಾನೇ ಶಾಸಕನಾದರೆ ಈ ಎಲ್ಲ ಟೋಲ್ಗಳನ್ನು ತೆರವುಗೊಳಿಸುತ್ತೇನೆ ಮತ್ತು ತಪ್ಪಿದ್ದಲ್ಲಿ ಸರ್ವಿಸ್ ರಸ್ತೆಗಳನ್ನು ನಿರ್ಮಾಣ ಮಾಡುತ್ತೇನೆ. ಇದಕ್ಕಾಗಿ ಹೋರಾಟಕ್ಕೂ ಸಿದ್ಧ. ಅದಕ್ಕಾಗಿ ನನ್ನನ್ನು ಶಾಸಕನಾಗಿ ಆರಿಸಿಕೊಳ್ಳಿಸುವುದು ಜನರ ಜವಾಬ್ದಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಕೊರ್ಟಗೆರೆ ವಿಧಾನಸಭಾ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾದರೆ ಕೊರ್ಟಗೆರೆ ಕ್ಷೇತ್ರದಿಂದ ನನ್ನ ಸ್ಪರ್ಧೆ ಖಚಿತ ಎಂದರು. ಎಲ್ಲ ಪದಾರ್ಥಗಳು ದೊರಕುವಂತ ವ್ಯವಸ್ಥೆ ಮಾಡ್ಕೊಂಡು ನಾಳೆ ನೀವು ಚಿನ್ನಾಭರಣಗಳ ಮೇಲೆ ಸಾಲ ಕೊಡುವಂತ ವ್ಯವಸ್ಥೆ ಇರ್ಬೋದು, ಅಥವಾ ಬೇರೆ ಬೇರೆ ಈ ಬೀದಿ ಬದಿನಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ 500 ರೂಪಾಯಿ ಇರ್ಬೋದು, 1,000 ರೂಪಾಯಿ ಇರ್ಬೋದು, 2,000 ರೂಪಾಯಿ ಇರ್ಬೋದು, ಆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಬೇಕಿರ್ತಕ್ಕಂಥ ಹಣಕಾಸಿನ ಸಾಲ ಸೌಲಭ್ಯವನ್ನು ನಮ್ಮ ಬ್ಯಾಂಕ್ನಿಂದ ನಿಮ್ಮ ಸಂಸ್ಥೆಯನ್ನು ಮಾಡಿಕೊಡಿ. ನೀವು ಗೋಲ್ಡ್ ಲೋನ್ ಕೊಡಿ, ಗೋಲ್ಡ್ ಲೋನ್ಗೆ ನಾವು ಕಡಿಮೆ ಬಡ್ಡಿನಲ್ಲಿ ನಿಮಗೆ ಸಾಲ ಕೊಡ್ತೀವಿ. ನೀವು ಸ್ವಲ್ಪ 1% 2% ಜಾಸ್ತಿ ಇಟ್ಕೊಂಡು ಜನರು ಕೊಡಿ. ಹಾಗೇ ನಾಳೆ ಇಲ್ಲಿ ಸುತ್ತಮುತ್ತ ಯಾರಾದರೂ ಅಡಿಕೆ ಎಲ್ಲ ಬೆಳೀತಾರೆ ಇಲ್ಲೆಲ್ಲ, ಅದೇನಾದರೂ ಕೊಟ್ಟರೆ ಅದು ಪ್ರಾಡ್ಯೂಸ್ ಲೋನ್ ಅಂತ ಹೇಳಿ ಒಂದು 60-70% ಸಾಲ ಕೊಡಿ. ಅವ್ರಿಗೆ ಒಳ್ಳೆ ಬೆಲೆ ಬಂದಾಗ ಮಾರ್ಕೊಳ್ತಾರೆ. ಈಗ ಪಕ್ಕದಲ್ಲೇ ವಡ್ಗೆರೆ ಇದೆ, ಕಾಂತರಾಜ್ ಇಲ್ಲ ಕೂತವೆ, ಎಷ್ಟೋ 4 ಕೋಟಿ ಗೋಲ್ ಇದೆಯಾ ಅಡಿಕೆ ಈಗಷ್ಟೇ. ಈಗ ಅಲ್ಲಿ ಸುಮಾರು 4-5 ಕೋಟಿವರೆಗೂ ಅಡಿಕೆ ಮೇಲೆ ಅಡಿಕೆ ದಾಸ್ತಾನ ಮೇಲೆ ಸಾಲ ಕೊಡ್ತಾರೆ. ಗೋಲ್ಡ್ ಲೋನು ಕೂಡ ನಾನು ಹೇಳಕ್ಕೆ ಹೋಗಲ್ಲ ಎಷ್ಟು ಕೊಡ್ತಾರೆ ಅಂತೇಳಿ. ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಬಂಗಾರದ ಸಾಲ ಇರ್ತಕ್ಕಂಥದ್ದು ಅಲ್ಲೇ ಸಹಕಾರ ಸಂಸ್ಥೆನಲ್ಲಿ ಮಾಡುವಂಥದ್ದು. ಅದಕ್ಕೆ ಬೇಕಿರ್ತಕ್ಕಂಥ ಸೇಫ್ ಗಾರ್ಡೇಜ್ ಸೇಫ್ ಬೇಕಾದ್ರೆ ನಾವು ಬ್ಯಾಂಕ್ನಿಂದ ನಿಮಗೆ ಪುಕ್ಕಟ್ಟೆ ಕೊಡಿಸ್ತೀವಿ, ಅದು ದುಡ್ಡು ನಾವು ಕೊಡ್ತೀವಿ, ಗಾರ್ಡೇಜ್ ಸೇಫ್ ನಿಮ್ಮ ಸೊಸೈಟಿ ಕಳಿಸ್ಕೊಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪಿ ಆರ್ ಸುಧಾಕರ್ ಲಾಲ್, ರಾಜ್ಯ ಸಹಕಾರಿ ಮಂಡಳದ ಅಧ್ಯಕ್ಷ ಗಂಗಣ್ಣ, ಜಿಲ್ಲಾ ಪಂಚಾಯಿತಿ ಸದಸ್ಯ ಪ್ರೇಮ ಮಹಲಿಂಗಪ್ಪ, ಯತಿರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಇತರರು ಹಾಜರಿದ್ದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಮಾಸ್ಕ್ ದಿನಾಚರಣೆ ಪ್ರಯುಕ್ತ ಸಾರ್ವಜನಿಕರಿಗೆ ಉಚಿತ ಮಾಸ್ಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗೇಪಲ್ಲಿ ಪಟ್ಟಣದ ಮಾಜಿ ಪುರಸಭೆ ಅಧ್ಯಕ್ಷರ ಸ್ವಗೃಹದಲ್ಲಿ ಮಾಸ್ಕ್ ದಿನಾಚರಣೆ ಪ್ರಯುಕ್ತ ಸಾರ್ವಜನಿಕರಿಗೆ ಉಚಿತ ಮಾಸ್ಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಸ್ಕ್ ವಿತರಣೆ ಮಾಡಿ ಮಾತನಾಡಿದ ಮಾಜಿ ಪುರಸಭೆ ಅಧ್ಯಕ್ಷರಾದ ಬಿಆರ್ ನರಸಿಂಹನಾಯ್ಡು ರವರು, ರಾಜ್ಯ ಸರ್ಕಾರ ಈ ದಿನವನ್ನು ಮಾಸ್ಕ್ ದಿನವಾಗಿ ತೀರ್ಮಾನಿಸಿದ್ದು ಸರ್ಕಾರ ಆದೇಶಗಳನ್ನು ನಾವೆಲ್ಲರೂ ಗೌರವಿಸಬೇಕು. ಮಾಸ್ಕ್ ದಿನಾಚರಣೆ ಅಂಗವಾಗಿ ನಮ್ಮ ಚೇತನ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಸ್ಕ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಸರ್ಕಾರದ ಆದೇಶಗಳನ್ನು ಗೌರವದಿಂದ ಪಾಲಿಸಿ ಸ್ಯಾನಿಟೈಸರ್ ಉಪಯೋಗಿಸಿ ಮಾಸ್ಕ್ ತಪ್ಪದೆ ಬಳಸಿ, ಮುಖ್ಯವಾಗಿ ಸ್ವಚ್ಛತೆ ಮತ್ತು ಸಾಮಾಜಿಕ ಅಂತರವನ್ನು ಪಾಲಿಸಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಎಂದು ಸಾರ್ವಜನಿಕರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಸುಜಾತ ನರಸಿಂಹನಾಯ್ಡು, ಪುರಸಭೆ ಸದಸ್ಯರಾದ ಎಸ್ಟಿಡಿ ಮೂರ್ತಿ, ಕೃಷ್ಣಯ್ಯ ಹಾಗೂ ಮತ್ತಿತರ ಕುಟುಂಬಸ್ಥರು ಹಾಜರಿದ್ದರು. ಸುಬ್ಬು, ಈಡಿಸ್ಟರ್ ನ್ಯೂಸ್, ಬಾಗೇಪಲ್ಲಿ. ತಿಪಟೂರು ತಾಲೂಕು ಹಳೆಪಾಳ್ಯದಲ್ಲಿ ಸೇವಾ ಸಿಂಧು ಆಪ್ ಕುರಿತ ಕಾರ್ಯಾಗಾರವನ್ನು ಶಾಸಕ ಬಿಸಿ ನಾಗೇಶ್ ಉದ್ಘಾಟಿಸಿದರು. ನೇಕಾರರು ಸೇವಾ ಸಿಂಧು ಆಪ್ ಮೂಲಕ ಸದುಪಯೋಗ ಪಡಿಸಿಕೊಂಡು ಸಹಾಯಧನ ಪಡೆಯಲು ಶಾಸಕ ಬಿಸಿ ನಾಗೇಶ್ ಕರೆ ನೀಡಿದರು. ಹಳೆಪಾಳ್ಯ ಶ್ರೀ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಆಯೋಜಿಸಿದ ಸೇವಾ ಸಿಂಧು ಆಪ್ ಕುರಿತ ಕಾರ್ಯಾಗಾರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಅವರು, COVID-19 ಕೊರೋನಾ ಸಂಕಷ್ಟದಿಂದ ಜನರಿಗೆ ತೊಂದರೆಯಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನರಿಗೆ ಸಹಾಯ ಮಾಡಲು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಸಂಕಷ್ಟದಲ್ಲಿರುವ ಎಲ್ಲ ನೇಕಾರರಿಗೂ 2,000 ಸಹಾಯಧನ ಘೋಷಣೆ ಮಾಡಿದ್ದಾರೆ. ಹಣ ಪಡೆದುಕೊಳ್ಳಲು ನೇಕಾರರು ಸೇವಾ ಸಿಂಧು ಆಪ್ ಮೂಲಕ ತಮ್ಮ ವಿವರಗಳನ್ನು ನೀಡಿ ಯೋಜನೆಯ ಉಪಯೋಗ ಪಡೆಯಬೇಕು. ಮನೆಯ RR ನಂಬರ್ ನಮೂದಿಸಬೇಕು. ಜಗತ್ತಿನ ಕೊರೋನಾ ಮಹಾಮಾರಿ ಅಬ್ಬಲು ಕಾರಣವಾದ ದೇಶವೇ ಇಂದು ಭಾರತದ ವೀರಪುತ್ರ ಯೋಧರನ್ನು ಬಲಿ ಪಡೆದಿದೆ. ಪ್ರತಿಯೊಬ್ಬ ಭಾರತೀಯರು ಸ್ವದೇಶಿ ಉತ್ಪನ್ನಗಳನ್ನು ಹೆಚ್ಚು ಹೆಚ್ಚು ಬಳಸಬೇಕು. ಸ್ವದೇಶಿ ಉತ್ಪನ್ನಗಳ ಬಳಕೆಯಿಂದ ಸ್ವಾವಲಂಬಿ ಭಾರತ ನಿರ್ಮಾಣ ಸಾಧ್ಯವಾಗುತ್ತದೆ. ಮುಂದೆ ಆರ್ಥಿಕ ವ್ಯವಸ್ಥೆ ಲಾಭ ಪಡೆಯಲು ಅಥವಾ ಅದರ ಪ್ರಯೋಜನ ಪಡೆಯುವಂತದ್ದು. ಆ ಕಾರಣದಿಂದಲೇ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇಟ್ಕೊಂಡು 130 ಕೋಟಿ ಜನಸಂಖ್ಯೆ ಇಟ್ಕೊಂಡು ಸಾವಿನ ಸಂಖ್ಯೆ ತುಂಬಾ ಕಡಿಮೆ ಇದೆ. ನೀವೆಲ್ಲರೂ ತೀರಾ ಬೆಳಗ್ಗೆ ನೋಡ್ತಾ ಇದ್ದೀರಿ. ಕೊರೋನಾದಿಂದ ಪಾಸಿಟಿವ್ ಆಗಿರೋ ಸಂಖ್ಯೆ ದಿನ ದಿನ ಜಾಸ್ತಿ ಆಗಿದೆ. ನಿನ್ನೆ 15,000 ದೇಶದಲ್ಲಿ ಜಾಸ್ತಿ ಆಯಿತು. ಇವತ್ತು ವರ್ಲ್ಡ್ ಬ್ಯಾಂಕ್ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಪ್ರಿಷಿಯೇಟ್ ಮಾಡ್ತಿದೆ. ಇಷ್ಟು ಚೆನ್ನಾಗಿ ಕೋವಿಡ್ ಅನ್ನು ಫೇಸ್ ಮಾಡುವಂಥದ್ದು ಯಾವುದೇ ದೇಶದಲ್ಲಿ ಮಾಡಿಲ್ಲ ಅನ್ನೋಂಥ ಮಾತಾಡ್ತಾರೆ. ಅವರೆಲ್ಲ ಕಂಡಿದ್ರು ಭಾರತ ತುಂಬ ಅಫೆಕ್ಟ್ ಆಗುತ್ತೆ, ಯಾಕೆಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದೆ.
ಮಾಡೋ ಮತ್ತೊಂದು ಎಲ್ಲ ನನ್ನ ಒಟ್ಟೊಟ್ಟಿಗೆ ಬದುಕುವಂತ ಜೀವನ ರೀತಿ ನೀತಿ ಶೈಲಿಯ ಜನ ನಾವು ಹತ್ತತ್ರ ಇರ್ತೀವಿ. ಅದರಿಂದ ಬೇಗ ಸ್ಪ್ರೆಡ್ ಆಗುತ್ತೆ, ಬಡತನ ಇದೆ, ಅದರಿಂದ ಇನ್ನೂ ಜಾಸ್ತಿ ಆಗತ್ತೆ ಅಂತೆಲ್ಲ ನಿರೀಕ್ಷೆ ಮಾಡ್ಕೊಂಡು ಏನೇನೋ ಯೋಚನೆ ಮಾಡ್ಕೊಂಡಿದ್ರು. ಅದು ಆ ಥರದ್ದೇನು ಆಗಲಿಲ್ಲ ಮಾಡುತ್ತೆ, ಯಾಕೆಂದ್ರೆ ಎಲ್ಲರೂ ನೀವು ಕೊಟ್ಟಂತ ಸಹಕಾರ ಇದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ತುಮಕೂರು ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಪಾರತಿ, ಸಹಾಯಕ ಅಧಿಕಾರಿಗಳಾದ ಸುರೇಶ್, ನಗರಸಭೆ ಸದಸ್ಯರಾದ ಮೋಹನ್ ರಾಜ್, ಮಾವಿನಕೆರೆ ಜಯರಾಮ್, ಮಲ್ಲೇಶ್ ನಾಯಕ್, ಮಾಜಿ ಸದಸ್ಯ ಮಂಜುನಾಥ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮೌನಾಚರಣೆ ಮಾಡುವ ಮೂಲಕ ಚೀನಾ ಗಡಿಯಲ್ಲಿ ಪ್ರಾಣಾರ್ಪಣೆ ಮಾಡಿದ ಯೋಧರಿಗೆ ಗೌರವ ಸಮರ್ಪಿಸಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಅಮೋಘ ನ್ಯೂಸ್.